ನಮಸ್ಕಾರ ವೀಕ್ಷಕರೇ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೆಲ್ ವೀಕ್ಷಕರೇ ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ ಯಲಹಂಕ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಹತ್ಯೆಗೆ ಸ್ಕೆಚ್ ಹಾಕಲಾಗಿರೋ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಿದೆ ಎಸ್ಆರ್ ವಿಶ್ವನಾಥ್ ಹತ್ಯೆ ಕುರಿತು ಇಬ್ಬರು ವ್ಯಕ್ತಿಗಳು ಮಾತನಾಡಿದ್ದಾರೆ ಅನ್ನೋ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಸಿಸಿಬಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದೆ ಕುಳ್ಳ ದೇವರಾಜ್ ಗೋಪಾಲಕೃಷ್ಣ ಅನ್ನೋರನ್ನು ವಿಚಾರಣೆ ಮಾಡಲಾಗಿದೆ ನಿನ್ನೆ ಇಬ್ಬರನ್ನು ಸಿಸಿಬಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ವಿಡಿಯೋ ಪರಿಶೀಲನೆ ವೇಳೆ ಹತ್ಯೆಗೆ ಪ್ರಚೋದನೆ ನೀಡಿರೋದು ಬೆಳಕಿಗೆ ಬಂದಿದೆ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ फिनिश आगे फिनिश एंट्र मकल कटी दुड फिनिश इवेल बिड़ोण ಹತ್ಯೆ ಸ್ಕೆಚ್ ಸಂಬಂಧ ಯಲಹಂಕ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಸುದ್ದಿಗೋಷ್ಠಿ ನಡೆಸಿದ್ರು ನನ್ನ ಕ್ಷೇತ್ರ ಮೊದಲು ಕಾಂಗ್ರೆಸ್ ಭದ್ರಕೋಟೆ ನಾನು ಬಂದ ಮೇಲೆ ಬಿಜೆಪಿಯಿಂದ ಗೆದ್ದಿದ್ದೀನಿ ಕಳೆದ ಎರಡು ಸಲ ಗೋಪಾಲಕೃಷ್ಣ ನನ್ನ ವಿರುದ್ಧ ಸ್ಪರ್ಧಿಸಿದ್ರು ಅನೇಕ ಚುನಾವಣೆಗಳಲ್ಲಿ ಗೋಪಾಲಕೃಷ್ಣ ಸೋತಿದ್ರು ನಿನ್ನೆ ಸಂಜೆ 7 ಗಂಟೆ ಟೈಮ್ಗೆ ನನಗೆ ಕ್ಷಮೆ ಕೇಳಿ ಪತ್ರ ಬರೆದಿದ್ರು ಕುಳ್ಳ ದೇವರಾಜ್ರಿಂದ ಆ ಪತ್ರ ಬಂದಿತ್ತು ನಿಮ್ಮನ್ನ ಕೊಲ್ಲೋಕೆ ಗೋಪಾಲಕೃಷ್ಣ ಹೇಳಿದ್ದಾರೆ ಅಂದಿದ್ರು 15 ದಿನಗಳ ಹಿಂದೆಯೇ ಸೂಕ್ಷ್ಮವಾಗಿ ವಿಷಯ ಗೊತ್ತಿತ್ತು ಶಾಸಕರನ್ನ ಸುಪಾರಿ ಕೊಟ್ಟು ಕೊಲೆಗೆ ಸ್ಕೆಚ್ ಅಂದ್ರೇನು ನನ್ನನ್ನ ಸೋರಿಸೋಕೆ 100 ಕೋಟಿ ಬೇಕಾಗಿಲ್ಲ ನನ್ನನ್ನ ಕೊಲ್ಲೋಕೆ 5 ಕೋಟಿ ವರೆಗೂ ಹಣ ಕೊಡ್ತಾರ ನನ್ನನ್ನ ಕೊಲ್ಲೋಕೆ ಗೋಪಾಲಕೃಷ್ಣರದ್ದೇ ಐಡಿಯಾ ಆಂಧ್ರದಿಂದ ಕಡಪದಿಂದ ಸುಪಾರಿ ಕಿಲ್ಲರ್ ಕರೆಸಿದ್ರು ಅಂತ ಒತ್ತಾಯಿಸಿದ್ರು ಆಂಧ್ರ ಕಿಲ್ಲರ್ಸ್ ಅನ್ನು ಕರೆಸಿ ಒಡಿಸಬೇಕು ಅಂತಕಂತದ್ದು ಯಾಕಂದ್ರೆ ನಾನು ಪ್ರತಿನಿತ್ಯ ನಾನೇ ಡ್ರೈವ್ ಮಾಡ್ಕೊಂಡು ತೋಟಕ್ಕೆ ಹೋಗ್ತೀನಿ 6:30 ವರೆಗೆ ನಾನು ಸಾಜವಾಗಿ ತೋಟಕ್ಕೆ ಹೋಗಿ ತೋಟ ಎಲ್ಲ ನೋಡಿಕೊಂಡು ವಾಕ್ ಮಾಡ್ಕೊಂಡು ಬರ್ತಕ್ಕಂತದ್ದು ಅದನ್ನೆಲ್ಲ ಕೂಡ ಅಬ್ಸರ್ವ್ ಮಾಡುವರ ಯಾಕಂದ್ರೆ ಅವನೇ ಮಾತಾಡ್ತಾನೆ ಗೋಪಾಲಕೃಷ್ಣ ಈ ತರ ಒಬ್ಬನೇ ತೋಟಕ್ಕೆ ಹೋಗ್ತಾನೆ ಅಲ್ಲೇ ಹೊಡಿಬೇಕು ಅಂದ್ರೆ ಹೊಡೆದ್ರೆ ತಿರುಗ ಅವನು ಬದುಕಬಾರದು ಅವನು ಉಳಿಬಾರದು ಆ ತರ ಹೊಡಿಬೇಕು ಅಂತಕ್ಕಂತದ್ದು ಐಡಿಯಾ ಇವನೇ ಕೂಡ ಕೊಡ್ತಾನೆ ಸೋ ಅದಾದ ಮೇಲೆ ನಮ್ಮ ಯಲಹಂಕ ಶ್ರೇಯಸ್ ಹೋಟೆಲ್ ಅಲ್ಲಿ 3 ದಿನ ಸುಪಾರಿ ಕಿಲ್ಲರ್ ಅನ್ನು ತಂದಿಟ್ಟಿದ್ದೀನಿ ಅಂತ ಹೇಳಿ ಆ ಕುಳ್ಳ ದೇವರಾಜ್ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡಿದ ತಕ್ಷಣ ಅವನು ಭೇಟಿ ಮಾಡಬೇಕು ಅಂತ ಹೇಳಿ ಇವನೇ ಫೋನ್ ಸ್ಪೀಕರ್ ಫೋನ್ ಆನ್ ಮಾಡಿ ಅವರ ಜೊತೆಯಲ್ಲಿ ಕೂಡ ತೆಲುಗಲ್ಲಿ ಮಾತಾಡ್ತಾನೆ ಸೋ ಅದಾದ ಮೇಲೆ ಇನ್ನೊಬ್ಬರು ಯಾರೋ ಕಡಪಾಯಿಂದ ಕರೆಸಿದ್ದೀನಿ ಅಂತ ಹೇಳಿ ಅವನ ಜೊತೆಯಲ್ಲಿ ಕೂಡ ಸಂಭಾಷಣೆ ಮಾಡ್ತಾನೆ ಸೋ ಈ ತರ ಇಡಿ ಏನು ಆ ಒಂದು ಸಂಭಾಷಣೆ ಇದೆ ಪೂರ್ತಿ ನನ್ನ ಮೇಲೆ ದ್ವೇಷವನ್ನ ಕಾರ್ತಕಂತ ಕೆಲಸವನ್ನ ಮಾಡ್ತಾ ಇರ್ತಕಂತದ್ದು ಅದರಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಕೂಡ ನಾನು ಸ್ಪೀಕರ್ ಫೋನ್ ಆತ್ ಮಾತಾಡಿಸಿ ಅವರ ಜೊತೆಯಲ್ಲಿ ಕೂಡ ಮಾತಾಡ್ತಾನೆ ಯಾಕಂದ್ರೆ ಪ್ರಕರಣದ ಬಗ್ಗೆ ಗೋಪಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದು ರಿಲೀಸ್ ಮಾಡಿರೋ ವಿಡಿಯೋ ನಕಲಿ ನನ್ನನ್ನು ತೇಜೋವಧೆ ಮಾಡೋ ಕೆಲಸ ಆಗ್ತಾ ಇದೆ ಕುಳ್ಳ ದೇವರಾಜ್ ವಿರುದ್ಧ ಕೇಸ್ ಹಾಕ್ತೀನಿ ಸಿಸಿಬಿ ವಿಚಾರಣೆ ಆಗಿದೆ ಮತ್ತೆ ಕರೆದ್ರೆ ವಿಚಾರಣೆಗೆ ಹೋಗ್ತೀನಿ ಕುಳ್ಳ ದೇವರಾಜ್ ಯಲಹಂಕ ಶಾಸಕ ವಿಶ್ವನಾಥ್ರ ಬಲಗೈ ಬಂಟ ಇದನ್ನೆಲ್ಲ ಪರಿಷತ್ ಚುನಾವಣೆಗಾಗಿ ನಡೆತಿರೋ ಹುನ್ನಾರ ಅಂತ ಕಿಡಿಕಾರಿದ್ರು ದೇವರಾಜ್ ಮೇಲೆ ಮೊಕದಮ್ಮೆ ಹಾಕ್ತೀನಿ ಯಾಕಂದ್ರೆ ನನ್ನ ಇವತ್ತು ತೇಜೋವಧೆ ಮಾಡಿದನೆ ನನ್ನ ಒಂದು ಮಾನಭಂಗ ಮಾಡಿದನೆ ಇವತ್ತು ನನಗೆ ಬಹಳಷ್ಟು ಈ ಒಂದು ಸಮಾಜದಲ್ಲಿ ಕೆಟ್ಟದಾಗಿ ಒಂದು ಬಿಂಬಿಸಿದನೆ ಆದ್ರಿಂದ ನಾನು ಇದನ್ನ ನಮ್ಮ ಪೊಲೀಸ್ ಗೆ ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ ಯಾರ ವಿರುದ್ಧ ಕೊಡ್ತಿದ್ರು ಸರ್ ಈಗ ದೇವರಾಜ್ ವಿರುದ್ಧ ಕೊಡ್ತೀನಿ ಯಾವುದೇ ಕ್ಷಣದಲ್ಲಿ ನನ್ನೆ ಸಿಸಿಬಿ ಅಲ್ಲಿ ಸಹ ನಾನು ಕರೆದಿದ್ರು ಅಲ್ಲಿ ಹೇಳಿದಿನಿ ಯಾವುದೇ ಕಾರಣದಲ್ಲೂ ಸಹ ನನಗೆ ನಾನು ಕರೆದ್ರೆ ನಾನು ಖಂಡಿತವಾಗಿ ಬಂದು ಅವರ ಹತ್ರ ನಾನು ಮಾಹಿತಿ ಕೊಡ್ತೀನಿ ಇನ್ನು ಬೇರೆ ತರ ಒಂದು ಫೇಕ್ ಮಾಡೋದು ಅದಿಲ್ಲ ಏನಂದ್ರೆ ಜಾಗದ ವಿಚಾರಕ್ಕಾಗಿ ನಡೆದಿರತಕ್ಕಂತ ಸಡ್ಡ್ಯಂತರ ನಿಮ್ಮ ವಿರುದ್ಧ ಅಂತ ಹೇಳ್ತೀರಾ ಹೌದು ಇದು ಜಾಗದ ವಿರುದ್ಧ ಏನು ಈ ಒಂದು ದೇವರಾಜ್ ಇದ್ದ ಈ ದೇವರಾಜು ಸನ್ಮಾನ್ಯ ವಿಶ್ವನಾಥ್ ಇದರಲ್ಲ ಇವರ ಬಲಗೈ ಬಂಟ ನೋಡಿ ಇಲ್ಲಿ ನೋಡಿ ಇವನು ಬಲಗೈ ಬಂಟ ಈ ಉದ್ದೇಶಪೂರ್ವಕ ಇನ್ನು ಕೊಲೆಗೆ ಸಂಚು ರೂಪಿಸಿದ ಆರೋಪದ ಹಿನ್ನೆಲೆ ಎಸ್ಆರ್ ವಿಶ್ವನಾಥ್ ಲಿಖಿತ ದೂರು ನೀಡಿದ್ದು ರಾಜಾನುಕುಂಟೆ ಪೊಲೀಸರು ಎನ್ಸಿಆರ್ ದಾಖಲು ಮಾಡಿದ್ದಾರೆ ಕೇಸ್ ಗಂಭೀರತೆ ಪಡೆದುಕೊಂಡ ಹಿನ್ನೆಲೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದ್ದು ನ್ಯಾಯಾಲಯದಿಂದ ಅನುಮತಿ ಬಂದ ಕೂಡಲೇ ಎಫ್ಐಆರ್ ಮಾಡಲು ಪೊಲೀಸರು ಚಿಂತನೆ ನಡೆಸಿದ್ದಾರೆ ಇನ್ನು ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬೆಂಗಳೂರು ಗ್ರಾಮಾಂತರ ಎಸ್ಪಿ ವಂಶಿಕೃಷ್ಣ ಕಾನೂನು ಪ್ರಕಾರ ನಾವು ಕ್ರಮ ತೆಗೆದುಕೊಳ್ಳುತ್ತೇವೆ ಎಡಿಟ್ ಆಗಿರುವ ವಿಡಿಯೋ ನಮಗೆ ಸಿಕ್ಕಿದೆ ಈಗಷ್ಟೇ ದೂರು ದಾಖಲಾಗಿದೆ ಇನ್ನು ಮುಂದೆ ಕ್ರಮ ತೆಗೆದುಕೊಳ್ಳುತ್ತೀವಿ ಅವಶ್ಯಕತೆ ಬಿದ್ರೆ ಸಿಸಿಬಿ ಪೊಲೀಸರ ಜೊತೆ ಮಾತನಾಡಿ ಮಾಹಿತಿ ಪಡೆಯುತ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕೊಲೆ ಮಾಡುವ ಉದ್ದೇಶ ಇದು ಅಂತ ಹೇಳಿ ನಮಗೆ ದೂರನ್ನು ಕೊಟ್ಟಿದ್ದಾರೆ ಸೋ ಈಗ ಜಸ್ಟ್ ಒಂದು ಫಿಸಿಕಲ್ ಆಗಿ ನಮಗೆ ಒಂದು ಹಾಫ್ ಅನ್ ಅವರ್ ಬ್ಯಾಕ್ ರೀಚ್ ಆಯಿತು ಕಂಪ್ಲೇಂಟ್ ಸೊ
ಸೊ ಅದರ ಮೇಲೆ ನಾವು ಈಗ ನೋಡ್ತಾ ಇದ್ವಿ ವಿ ಹ್ಯಾವ್ ಜಸ್ಟ್ ರಿಸೀವ್ಡ್ ದ ಕಂಪ್ಲೇಂಟ್ ಸೊ ಅದರ ಪ್ರಕಾರ ಏನು ಇಂಗ್ರೀಡಿಯೆಂಟ್ಸ್ ಬರುತ್ತೋ ಅದು ನೋಡಿಕೊಂಡು ಸೆಕ್ಷನ್ ತಗೊಂಡು ಅದು ಯಾವ ಕೇಸ್ ಬರುತ್ತೋ ಅಂತ ನೋಡಿಕೊಂಡು ನಾವು ತನಿಖೆ ಮಾಡ್ತೀವಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಮೆಟೀರಿಯಲ್ ಕಲೆಕ್ಟ್ ಮಾಡಬೇಕು ಅನ್ನೋದು ಕೂಡ ನೆಕ್ಸ್ಟ್ ಹಂತದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ ಶಾಸಕ ಎಸ್ಆರ್ ವಿಶ್ವನಾಥ್ ಡಿಕೆ ಅಣ್ಣನೇ ನನ್ನ ಸ್ನೇಹಿತ ಅಲ್ವಾ ಡಿಕೆಶಿ ಸಮರ್ಥನೆ ಮಾಡ್ತಾರೆ ಅವರು ಅಖಂಡ ಶ್ರೀನಿವಾಸ್ ಮೂರ್ತಿ ರಕ್ಷಣೆ ಮಾಡಿಲ್ಲ ಇನ್ನು ಅವರು ನನ್ನ ರಕ್ಷಣೆ ಮಾಡ್ತಾರಾ ನಿಜವಾಗಿಯೂ ಇದು ಅವರಿಗೆ ತರವಲ್ಲ ಅವರು ಗೋಪಾಲಕೃಷ್ಣ ಬಿಟ್ಟು ನನ್ನ ಬಗ್ಗೆ ಮಾತನಾಡಬೇಕು ಅಂತ ವಿಶ್ವನಾಥ್ ಟಾಂಗ್ ಕೊಟ್ಟಿದ್ದಾರೆ ಈಗ ಡಿಕೆ ಶಿವಕುಮಾರ್ ಅವರು ಅಂತ ಒಬ್ಬ ಎಂಎಲ್ಎನ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟೋನೇ ಸಮರ್ಥನೆ ಮಾಡ್ತಾರೆ ಇದರಲ್ಲೇನು ಆಶ್ಚರ್ಯ ಇಲ್ಲ ಯಾಕಂದರೆ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಮೇಲೆ ಅಲ್ಲೇ ಮಾಡಿದಾಗೇ ಅವ್ರನ್ನೇ ಅವ್ರ ಕ್ಯಾಂಡಿಡೇಟ್ನೇ ಉಳಿಸ್ಕೊಳಕ್ಕಾಗಿಲ್ಲ ಅವ್ರ ಕೈಲಿ ಇನ್ನು ನನ್ನಲ್ಲಿ ಸಹ ಉಳಿಸ್ಕೊತಾರೆ ಅವರು ಅಂದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇದು ತರವಲ್ಲ ಇದು ಒಂದೇಳವರೆ ತನಿಖೆ ಮಾಡಿ ಅಂತೇಳವ್ರೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ ಆದರೆ ರೌಡಿಗಳ ಜೊತೆಯಲ್ಲವರೇ ಅಂತ ಹೇಳಿದ್ರೆ ಅವರೇನು ಸಾಧು ಸಂತರ ಜೊತೆಯಲ್ಲವರ ಡಿ ಕೆ ಶಿವಕುಮಾರ್ ಅವರು ನಾನು ಗೋಪಾಲಕೃಷ್ಣಗಿನ ಆತ್ಮೀಯ ಡಿ ಕೆ ಶಿವಕುಮಾರ್ಗೆ ನನ್ನ ಬಗ್ಗೆ ಅವ್ರು ಮಾತಾಡಬೇಕು ನನ್ನ ಸಮರ್ಥನೆ ಮಾಡಬೇಕು ಅವ್ರಿಗೆ ಯಾವಾಗ ಗೌರವ ಬರ್ತದೆ ಸೊ ಬಹುಶಃ ನಾಳೆ ನಾಡಿದ್ದು ಒಳ್ಳೆ ಸ್ಟೇಟ್ಮೆಂಟ್ ಕೊಡ್ಬೋದು ಎಸ್ಆರ್ ವಿಶ್ವನಾಥ್ ಕೊಲೆಗೆ ಸ್ಕೆಚ್ ಆರೋಪ ಸಂಬಂಧ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಪ್ರತಿಕ್ರಿಯಿಸಿದ್ದು ಒಂದು ಮಾಹಿತಿ ಮೇರೆಗೆ ವಿಚಾರಣೆ ಮಾಡಲಾಗ್ತಾ ಇದೆ ತನಿಖೆ ಆಗ್ತಿದೆ ಅಂತ ಹೇಳಿದ್ರು ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮಾತನಾಡಿ ಚುನಾವಣೆ ವೇಳೆ ಈ ರೀತಿ ಆರೋಪಗಳು ಸಹಜ ತಪ್ಪು ಮಾಡಿದರೆ ಕ್ರಮ ಕೈಗೊಳ್ಳಲಿ ತಪ್ಪೇನಿಲ್ಲ ನಾವು ಅಡ್ಡಿ ಬರೋದಿಲ್ಲ ಅಂತ ಹೇಳಿದರು ಇನ್ನು ಶಾಸಕ ವಿಶ್ವನಾಥ್ ವಿರುದ್ಧದ ಕೊಲೆ ಸಂಚಿನ ಬಗ್ಗೆ ಸಚಿವ ಆರ್ ಅಶೋಕ್ ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದು ಇದು ಆಶ್ಚರ್ಯ ತರುವಂತಹ ಘಟನೆ ಒಬ್ಬ ರಾಜಕಾರಣಿ ವಿರುದ್ಧ ಈ ರೀತಿಯ ಸಂಚು ನೋಡಿದರೆ ಇವರು ಇವತ್ತಿನಿಂದಾನೇ ಟ್ರೈ ಮಾಡ್ತಿದ್ದಾರೆ ಅನ್ಸೋದಿಲ್ಲ ಬಹಳ ದಿನದಿಂದ ಹಿಂದೆಯೇ ಸ್ಕೆಚ್ ಹಾಕಿದ್ದಾರೆ ಅಂತ ಅನಿಸ್ತಾ ಇದೆ ಕಾಂಗ್ರೆಸ್ ಪಕ್ಷದ ದೊಡ್ಡ ದೊಡ್ಡ ನಾಯಕರ ಸಂಪರ್ಕ ಇರುವಂತಹ ವ್ಯಕ್ತಿ ಒಬ್ಬ ಶಾಸಕರ ವಿರುದ್ಧ ಕೊಲೆಗೆ ಸಂಚು ರೂಪಿಸಿದ್ದು ನೋಡಿದರೆ ನಾವೆಲ್ಲರೂ ಎಚ್ಚರಿಕೆಯಿಂದಿರಬೇಕು ಕೊಲೆ ಮಾಡಿಸುವ ಮಟ್ಟಕ್ಕೆ ಬಂದಿರೋದು ದೊಡ್ಡ ಅಪರಾಧ ಎಂಥವರನ್ನು ಬಗ್ಗುಬಡಿಬೇಕು ಅಂತ ಹೇಳಿದ್ದಾರೆ ರಾಜಕೀಯವಾಗಿ ಈ ತರ ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಲೀಡರ್ ಬಹಳ ಲೀಡರ್ ದೊಡ್ಡ ದೊಡ್ಡ ಲೀಡರ್ಗಳ ಜೊತೆ ಸಂಪರ್ಕ ಇರುವಂಥವ್ರು ಈ ತರ ಬಿಜೆಪಿಯ ಒಬ್ಬ ಶಾಸಕರ ಅದು ಬಿ ಡಿ ಎ ಚೇರ್ಮನ್ ಬೇರೆ ಆಗಿದ್ದಾರೆ ಮೂರು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಅಂಥವ್ರ ಮೇಲೇ ಈ ಥರ ಅಟ್ಯಾಕ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಹೊರಟಿರೋದನ್ನು ನೋಡಿದ್ರೆ ಇದು ನಿಜಕ್ಕೂ ನಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅಂತ ಅನಿಸ್ತೈತೆ ರಾಜಕೀಯದ ವೈರತ್ವ ಅದು ಬೇರೆ ಇದು ಆದರೆ ಈ ಕೊಲೆ ಮಾಡೋ ಮಟ್ಟಕ್ಕೆ ಹೋಗುವಂಥದ್ದು ದೊಡ್ಡ ಅಪರಾಧ ಇಂಥವ್ರನ್ನ ಬಗ್ಗುಬಡಿಬೇಕು ಯಾವುದೇ ಕಾರಣಕ್ಕೂ ಇದರಿಂದ ಯಾರು ಸಂಚಿದ್ದಾರೆ ಇದರಿಂದ ಯಾವ ಕುತಂತ್ರ ಇದೆ ಇವೆಲ್ಲನೂ ಕೂಡ ಬಯಲಿಗೆ ಬರಬೇಕು ಈ ವಿಡಿಯೋ ಬಗ್ಗೆ ತನಿಖೆ ಆಗಬೇಕು ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ ಬಿಡದಿಯಲ್ಲಿ ಮಾತನಾಡಿದ ಅವರು ಸರ್ಕಾರ ಅತ್ಯಂತ ಗಂಭೀರವಾಗಿ ಈ ಪ್ರಕರಣವನ್ನು ಪರಿಗಣಿಸಬೇಕು ಯಾರೇ ಇದ್ರೂ ಕ್ರಮ ವಹಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಮಳೆಹಾನಿ ಪ್ರದೇಶಕ್ಕೆ ಭೇಟಿ ನೀಡಿದ್ದ ಮಂಡ್ಯ ಸಂಸದೆ ಸುಮಲತಾ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳು ಬಂದು ನೋಡಿಕೊಂಡು ಹೋಗೋದೇ ಆಯಿತು ನಮಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಮನೆ ಕಳ್ಕೊಂಡಿರೋ ಹಲವರು ಬಾಡಿಗೆ ಮನೆ ಮಾಡಿಕೊಂಡಿದ್ದಾರೆ ಹಣ ಇಲ್ಲದೆ ಇರೋ ನಾವೆಲ್ಲ ಎಲ್ಲಿಗೆ ಹೋಗೋದು ಅಂತ ತಮ್ಮ ಅಳಲನ್ನು ತೋಡಿಕೊಂಡ್ರು ನಿಮ್ಮ ಸಮಸ್ಯೆ ಬಗ್ಗೆ ಸಿಎಂ ಜೊತೆಗೂ ಮಾತನಾಡಿದ್ದೇನೆ ಶೀಘ್ರದಲ್ಲೇ ಪರಿಹಾರ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಅಂತ ಗ್ರಾಮಸ್ಥರಿಗೆ ಸುಮಲತಾ ಭರವಸೆ ಕೊಟ್ಟಿದ್ದಾರೆ ಹಲವಾರು ಜಾಗದಲ್ಲಿ ಎಷ್ಟೋ ಹೆಕ್ಟೇರ್ಗಳ ಒಂದು ಜಮೀನಿಗೆ ಹಾನಿಯಾಗಿರೋದು ಬೆಳೆ ನಷ್ಟ ಆಗಿರೋದು ಅಥವಾ ಮನೆಗಳು ಈ ರೀತಿ ಬಿದ್ದು ಸಂಪೂರ್ಣವಾಗಿ ನಾಶ ಆಗಿರೋದು ಇದರ ಬಗ್ಗೆ ನಾನು ತುಂಬ ವಿವರವಾಗಿ ಅವ್ರ ಜೊತೆಯಲ್ಲಿ ನಾನು ಮಾತಾಡಿದ್ದಾಯಿತು ಪರಿಹಾರವನ್ನು ಕೊಡಬೇಕು ಅನ್ನೋವಂಥ ಮನವಿಯನ್ನು ನಾನು ಸಿ ಎಂ ಹತ್ರ ಮಾಡಿಕೊಂಡಿದ್ದಕ್ಕೆ ಅವರು ರೆಸ್ಪಾನ್ಸು ಬಂದಿದೆ ಖಂಡಿತ ನಾನು ವಿಶೇಷ ಅನುದಾನವನ್ನು ಮಂಡ್ಯ ಜಿಲ್ಲೆಗೆ ಕೊಡೋವಂಥ ಒಂದು ವಿಷಯನ ಗಮನದಲ್ಲಿಟ್ಕೊಂಡು ನಾನು ಆದೇಶ ಕೊಡ್ತೀನಿ ಅನ್ನೋವಂಥ ಮಾತನ್ನು ಮತ್ತೊಮ್ಮೆ ಅವ್ರಿಗೆ ಈ ವಿಷಯವನ್ನು ನಾನು ನೆನಪು ಮಾಡುವಂಥ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ಈರುಳ್ಳಿ ತುಂಬಿದ್ದ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ ಈರುಳ್ಳಿ ಕಟಾವು ಮಾಡಿಕೊಂಡು ಹೋಗ್ತಿದ್ದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಟ್ರ್ಯಾಕ್ಟರ್ ಪಲ್ಟಿಯಾಗಿದೆ ಘಟನೆಯಲ್ಲಿ ನಾಲ್ವರು ಕಾರ್ಮಿಕರು ಗಾಯಗೊಂಡಿದ್ದು ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆಯಲ್ಲಿ ದಿನೇ ದಿನೇ ಏರಿಳಿತವಾಗ್ತಾ ಇದೆ ರಾಜ್ಯದಲ್ಲಿಂದು 322 ಮಂದಿಗೆ ಕೊರೋನಾ ಸೋಂಕು ತಗುಲಿದ್ದು ಇಬ್ಬರು ಸೋಂಕಿತರು ಸಾವನ್ನಪ್ಪಿದ್ದಾರೆ 162 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ 165 ಮಂದಿಗೆ ಕೊರೋನಾ ತಗುಲಿದ್ದು ಓರ್ವ ಸೋಂಕಿತ ಸಾವನ್ನಪ್ಪಿದ್ದಾರೆ
ಬೆಂಗಳೂರಿಗರೆ ರೆಡಿಯಾಗಿ ಟಫ್ ರೂಲ್ಸ್ ಜಾರಿಯಾಗಲಿದೆ. ಕೊರೋನಾ ಮೂರನೇ ಅಲೆ ತಡೆಯಲು ಬಿಬಿಎಂಪಿ ಸೂಪರ್ ಪ್ಲಾನ್ ಮಾಡಿದೆ. ಹೊಸ ತಳಿ ಕಟ್ಟಿಹಾಕಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಎರಡನೇ ಡೋಸ್ ಪಡೆಯದಿದ್ರೆ ಹೊರಗೆ ಬರುವಂತಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶ ಸಿಗೋದಿಲ್ಲ. ಬಿಎಂಟಿಸಿ ಮೆಟ್ರೋ ಹತ್ತಲು ಎರಡು ಡೋಸ್ ಲಸಿಕೆ ಪಡೆದಿರಬೇಕು. ಎರಡು ಡೋಸ್ ಪಡೆಯದೆ ಮಾಲ್ ಮಾರುಕಟ್ಟೆಗೆ ಎಂಟ್ರಿ ಇಲ್ಲ. ಚಿತ್ರಮಂದಿರಗಳಿಗೂ ಪ್ರವೇಶ ನಿಷಿದ್ಧ ಮಾಡಲು ಪ್ಲಾನ್ ಮಾಡಲಾಗಿದೆ. ಈ ಕುರಿತು ಬಿಬಿಎಂಪಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಿದೆ. ಆದೇಶ ಉಲ್ಲಂಘಿಸಿದರೆ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಸರ್ಕಾರದ ಒಪ್ಪಿಗೆಗೆ ಬಿಬಿಎಂಪಿ ಕಾದು ಕುಳಿತಿದ್ದು ಸರ್ಕಾರ ಒಪ್ಪಿಗೆ ಸಿಕ್ಕ ಬಳಿಕ ಹೊಸ ರೂಲ್ಸ್ ಜಾರಿಯಾಗುತ್ತೆ. ದೇಶದೆಲ್ಲೆಡೆ ಕೊರೋನಾ ಮೂರನೇ ಅಲೆ ಭೀತಿಯ ಜೊತೆಗೆ ಒಮಿಕ್ರಾನ್ ವೈರಸ್ ಭೀತಿ ಶುರುವಾಗಿದೆ. ಹೀಗಾಗಿ ಇಂದಿನಿಂದ ಏರ್ಪೋರ್ಟ್ಗಳಲ್ಲಿ ಕೋವಿಡ್ ಟಫ್ ರೂಲ್ಸ್ ಜಾರಿಯಾಗಿದೆ. ದೇಶದ ಎಲ್ಲಾ ಏರ್ಪೋರ್ಟ್ಗಳಲ್ಲಿ ಹೊಸ ರೂಲ್ಸ್ ಜಾರಿಯಾಗಿದ್ದು ಕೇಂದ್ರದ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ವಿದೇಶಗಳಿಂದ ಬರೋರಿಗೆಲ್ಲ ಇಂದಿನಿಂದ ಟಫ್ ರೂಲ್ಸ್ ಇದ್ದು 10 ಹೈರಿಸ್ಕ್ ದೇಶಗಳಿಂದ ಬರೋರಿಗೂ ಕಠಿಣ ನಿಯಮ ಕೈಗೊಳ್ಳಲಾಗಿದೆ. ನೆಗೆಟಿವ್ ರಿಪೋರ್ಟ್ ಇದ್ರೂ ಮತ್ತೆ ಕೋವಿಡ್ ಟೆಸ್ಟ್ ಕಡ್ಡಾಯ ಮಾಡಲಾಗಿದೆ. ದೇಶಾದ್ಯಂತ ಕೊರೋನಾ ಒಮಿಕ್ರಾನ್ ಭೀತಿ ಶುರುವಾಗಿದೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಹೈರಿಸ್ಕ್ ದೇಶಗಳ ಪ್ರಯಾಣಿಕರ ತಪಾಸಣೆಗೆ ಕ್ರಮ ಕೈಗೊಳ್ಳಲಾಗಿದ್ದು ಪ್ರತ್ಯೇಕ 30 ಸಿಬ್ಬಂದಿಯ ನಿಯೋಜನೆ ಮಾಡಲಾಗಿದೆ. ಹೈರಿಸ್ಕ್ ದೇಶಗಳ ಪ್ರಯಾಣಿಕರಿಗೆ ಸ್ವಾಬ್ ಟೆಸ್ಟ್ ಮಾಡಲಾಗ್ತಾ ಇದ್ದು ರಿಪೋರ್ಟ್ ಬರೋವರೆಗೂ ಕಾಯಬೇಕು. ಪಾಸಿಟಿವ್ ಬಂದರೆ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ನೆಗೆಟಿವ್ ಬಂದರೆ ಮನೆಯಲ್ಲೇ 7 ದಿನ ಕ್ವಾರಂಟೈನ್ ಇರಬೇಕು. ಆಯಾ ಜಿಲ್ಲೆಯ ಅಧಿಕಾರಿಗಳಿಗೆ ಮಾಹಿತಿ ರವಾನಿಸಲಾಗಿದೆ ಅಂತ ಬೆಂಗಳೂರು ಗ್ರಾಮಾಂತರ ಡಿಸಿ ಶ್ರೀನಿವಾಸ್ ಮಾಹಿತಿ ಕೊಟ್ಟಿದ್ದಾರೆ. ಜಗತ್ತಿನೆಲ್ಲೆಡೆ ಒಮಿಕ್ರಾನ್ ರೂಪಾಂತರಿ ಆತಂಕ ಮನೆ ಮಾಡಿದೆ. ಕರ್ನಾಟಕದಲ್ಲಿ ಸರ್ಕಾರ ರೂಪಾಂತರಿ ತಡೆಗೆ ಕಟ್ಟೆಚ್ಚರ ವಹಿಸಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದೆ. ಹೊರ ರಾಜ್ಯದಿಂದ ಬಂದವರಿಗೆ ಟೆಸ್ಟ್ ಕಡ್ಡಾಯಗೊಳಿಸಲಾಗಿದೆ. ರೈಲ್ವೆ ನಿಲ್ದಾಣದಲ್ಲಿ ರ್ಯಾಪಿಡ್ ಟೆಸ್ಟಿಂಗ್ ಕಡ್ಡಾಯಗೊಳಿಸಲಾಗಿದ್ದು ಆರ್ಟಿಪಿಸಿಆರ್ ಟೆಸ್ಟ್ ಹೆಚ್ಚಳ ಮಾಡಲಾಗಿದೆ. ರೈಲ್ವೆ ನಿಲ್ದಾಣದ ಎರಡೂ ಬದಿಯಲ್ಲಿ ಟೆಸ್ಟ್ ಮಾಡಲಾಗ್ತಾ ಇದ್ದು 5 ತಂಡಗಳು ಟೆಸ್ಟಿಂಗ್ ಮಾಡ್ತಾ ಇದೆ. ಬೂಸ್ಟರ್ ಡೋಸ್ ಬಗ್ಗೆ ಕೇಂದ್ರ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಕೊರೋನಾ ವಾರಿಯರ್ಸ್ಗೆ ಬೂಸ್ಟರ್ ಡೋಸ್ ಕೊಡಿಸಲು ಚಿಂತನೆ ಮಾಡುತ್ತಿದ್ದೇವೆ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕೊರೋನಾ ಕಟ್ಟಿಹಾಕಲು ಕಠಿಣ ಕ್ರಮ ಅನಿವಾರ್ಯವಾಗಿದೆ. ನಾಳೆ ಕೇಂದ್ರ ಆರೋಗ್ಯ ಸಚಿವರನ್ನು ಭೇಟಿ ಮಾಡಿ ಬೂಸ್ಟರ್ ಡೋಸ್ ಬಗ್ಗೆ ಸಮಾಲೋಚನೆ ನಡೆಸುತ್ತೇವೆ. ಕೊರೋನಾ ವಾರಿಯರ್ಸ್ಗೆ ಬೂಸ್ಟರ್ ಡೋಸ್ ಬೇಕಾಗಿದೆ. ಎರಡನೇ ಡೋಸ್ ಪಡೆದು ಈಗಾಗಲೇ 6-7 ತಿಂಗಳು ಕಳೆದಿದೆ. ಅವರಿಗೆ ಬೂಸ್ಟರ್ ಡೋಸ್ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನವನ್ನು ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಆರೋಗ್ಯ ಮತ್ತು ಫ್ರಂಟ್ಲೈನ್ ವರ್ಕರ್ಸ್ ಅವ್ರಿಗೆ ಒಂದು ಬೂಸ್ಟರ್ ಡೋಸ್ ಕೊಡೋದಕ್ಕೆ ವೈಜ್ಞಾನಿಕವಾಗಿ ಏನು ಪ್ರಗತಿಯಾಗಿದೆ ಮತ್ತು ಕೇಂದ್ರ ಸರ್ಕಾರದ ಅನಿಸಿಕೆ ಏನಿದೆ, ಅದು ರೆಕಮೆಂಡೇಷನ್ ಏನಿದೆ ಅನ್ನೋದನ್ನು ಕೇಳಬೇಕು ಮತ್ತು ಟಾಸ್ಕ್ ಫೋರ್ಸಲ್ಲಿ ಚರ್ಚೆ ಮಾಡಿದೆ ಪರಿಣಿತರ ಜೊತೆಗೆ. ರಾಜಧಾನಿ ಬೆಂಗಳೂರಿಗೆ ಒಮಿಕ್ರಾನ್ ರೂಪಾಂತರಿಯಿಂದ ಮೂರನೇ ಅಲೆ ಭೀತಿ ಶುರುವಾಗಿದೆ. ರಾಜ್ಯ ರಾಜಧಾನಿಯಲ್ಲಿ 18 ಕೊರೋನಾ ತಳಿ ಪತ್ತೆಯಾಗಿದೆ ಎಂದು ಹಿರಿಯ ವೈದ್ಯ ಕೋವಿಡ್ ತಜ್ಞ ವಿಶಾಲ್ ರಾವ್ ಆಘಾತಕಾರಿ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ ತಳಿಗಳು ಪತ್ತೆಯಾಗಿತ್ತು. ಆದರೆ ಈ 4 ತಳಿಗಳಿಂದ 18 ಉಪತಳಿಗಳು ಬೆಂಗಳೂರಲ್ಲಿ ಪತ್ತೆಯಾಗಿದೆಯಂತೆ. ಇದಲ್ಲದೆ ದೇಶದಲ್ಲಿ 4 ತಳಿಗಳಿಂದ 118 ಉಪತಳಿಗಳು ಹುಟ್ಟಿಕೊಂಡಿದೆಯಂತೆ. AY4, AY33, AY39, AY46 ರೀತಿ ಡೆಲ್ಟಾದ ಉಪತಳಿಗಳು ಪತ್ತೆಯಾಗಿವೆಯಂತೆ. ಪ್ರತಿದಿನ ಹುಟ್ಟುತ್ತಿರುವ ಉಪತಳಿಗಳಿಗೆ ಲಸಿಕೆಯಷ್ಟೇ ಮದ್ದು. ಎರಡು ಡೋಸ್ ಲಸಿಕೆ ಪಡೆದವರಷ್ಟೇ ಸುರಕ್ಷಿತವಂತೆ. ಎರಡು ಡೋಸ್ ಲಸಿಕೆ ಪಡೆಯದಿದ್ರೆ ಡೆಲ್ಟಾ ಉಪತಳಿಗಳಿಂದ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ. ಒಮಿಕ್ರಾನ್ ಮಹಾವೈರಸ್ ಭಯದ ಜೊತೆ ಉಪತಳಿಗಳ ಕಾಟ ಶುರುವಾಗಿದೆ. ಲಸಿಕೆ ತಗೊಳ್ಳಿ, ಮಾಸ್ಕ್, ಅಂತರ, ಸ್ವಚ್ಛತೆಗೆ ಆದ್ಯತೆ ನೀಡಲು ವೈದ್ಯರು ಸಲಹೆಯನ್ನು ನೀಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಕೊರೋನಾ ಆರ್ಭಟ ಮುಂದುವರೆದಿದೆ. 4 ಶಾಲೆಗಳಲ್ಲಿ ಕೊರೋನಾ ಸೋಂಕು ಅಬ್ಬರಿಸಿದ್ದು ಒಟ್ಟು 4 ಶಾಲೆಯ 5 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. 4 ಶಾಲೆಗಳ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದೆ. ಕೊಡಗು ವಿದ್ಯಾಲಯ ಶಾಲೆಗೆ ಡಿಎಚ್ಒ ಭೇಟಿ ನೀಡಿ ಪರಿಶೀಲಿಸಿದರು. ವಿದ್ಯಾರ್ಥಿಗಳು ಪೋಷಕರಿಗೆ ಕೋವಿಡ್ ಟೆಸ್ಟ್ಗೆ ಸೂಚಿಸಲಾಗಿದ್ದು ವಿದ್ಯಾರ್ಥಿಗಳ ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ. ಇನ್ನುಳಿದ 10 ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಕೊರೋನಾ ಮೂರನೇ ಅಲೆ ಭೀತಿ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಬೆಳ್ಳಂಬೆಳಗ್ಗೆ ಫೀಲ್ಡ್ಗೆ ಇಳಿದಿದ್ರು. ಲಸಿಕೆ ಹಾಕಿಸಿಕೊಳ್ಳಲು ಜನರು ಹಿಂದೇಟು ಹಾಕಿದ್ದು ಭಯದಿಂದ ಓಡುತ್ತಿದ್ದಾರೆ. ಹೀಗಾಗಿ ಮನೆ ಮನೆಗೆ ತೆರಳಿ ಲಸಿಕೆ ಹಾಕಿಸ್ತಾ ಇದ್ದಾರೆ. ಲಸಿಕೆಗೆ ಹಿಂದೇಟು ಹಾಕುತ್ತಿರುವವರ ವಿರುದ್ದ ಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಲಸಿಕೆ ಹಾಕಿಸಿಕೊಳ್ಳದವರ ಮನೆಯ ನಲ್ಲಿ ನೀರು ನಿಲ್ಲಿಸಲು ಸೂಚನೆ ಕೊಟ್ಟಿದ್ದಾರೆ. ಲಸಿಕೆ ಪಡೆಯದಿದ್ದರೆ ಅಂಗಡಿ ಬಂದ್ ಮಾಡಿಸುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.
ಒಮಿಕ್ರಾನ್ ಸೋಂಕಿನ ಭೀತಿ ಹಿನ್ನೆಲೆ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣಗಳಲ್ಲಿ ಟೆಸ್ಟಿಂಗ್ ಪ್ರಮಾಣ ಹೆಚ್ಚಿಸಲಾಗಿದೆ. ಗದಗ ರೈಲ್ವೆ ನಿಲ್ದಾಣದಲ್ಲಿ ಸಿಬ್ಬಂದಿ ಕಣ್ತಪ್ಪಿಸಿ ಮುಂಬೈನಿಂದ ಬಂದ ಪ್ರಯಾಣಿಕರು ಎಸ್ಕೇಪ್ ಆಗಿದ್ದಾರೆ. ಆರೋಗ್ಯ ಇಲಾಖೆ ಸಿಬ್ಬಂದಿ ಕಣ್ತಪ್ಪಿಸಿ ಕಳ್ಳದಾರಿಯಲ್ಲಿ ಜನ ಹೊರಬಂದಿದ್ದಾರೆ. ಬಹುರೂಪಾಂತರಿ ಕೊರೋನಾ ವೈರಾಣು ವಿಶ್ವವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಒಂದಾದ ಮೇಲೆ ಒಂದು ದೇಶಕ್ಕೆ ಲಗ್ಗೆ ಇಡ್ತಿದೆ. ಇದುವರೆಗೆ ಸುಮಾರು 20 ದೇಶಗಳಲ್ಲಿ ಒಮಿಕ್ರಾನ್ ವೈರಸ್ ಕಾಣಿಸಿಕೊಂಡಿದೆ. ಹೀಗಾಗಿ ವಿಶ್ವದಾದ್ಯಂತ ಕೊರೋನಾ ಪಿಡುಗು ಮತ್ತೊಮ್ಮೆ ಅಟ್ಟಹಾಸ ಮೆರೆಯಬಹುದು ಅನ್ನೋ ಆತಂಕ ಎಲ್ಲೆಡೆ ಶುರುವಾಗಿದೆ. ಒಮಿಕ್ರಾನ್ ವೈರಸ್ ಮೊದಲಿಗೆ ಕಾಣಿಸಿಕೊಂಡ ದಕ್ಷಿಣ ಆಫ್ರಿಕಾದಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಕೆಲ ದಿನಗಳ ಹಿಂದೆ ಪ್ರತಿನಿತ್ಯ 300 ಮಂದಿಯಲ್ಲಿ ಕಾಣಿಸಿಕೊಳ್ತಾ ಇದ್ದ ಸೋಂಕಿನ ಸಂಖ್ಯೆ ಈಗ 3,000ಕ್ಕೆ ಬಂದು ನಿಂತಿದೆ. ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿಗೆ ಜೆಡಿಎಸ್ ಬೆಂಬಲ ನೀಡಲು ಸಿದ್ದವಾಗಿದೆ ಎನ್ನಲಾಗ್ತಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಬೆಂಬಲದ ಸುಳಿವು ನೀಡಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ದೆಹಲಿಯಿಂದ ಬಂದ ಮೇಲೆ ಚರ್ಚೆ ಮಾಡ್ತೇನೆ, ಬಿಎಸ್ವೈ ಈಗಾಗಲೇ ಬಹಿರಂಗವಾಗಿ ಬೆಂಬಲ ಕೇಳಿದ್ದಾರೆ, ಸದ್ಯದಲ್ಲೇ ಬೆಂಬಲದ ಬಗ್ಗೆ ನಿರ್ಧಾರ ಮಾಡ್ತೇನೆ, ಕಾಂಗ್ರೆಸ್ನವರು ಜೆಡಿಎಸ್ ಬೆಂಬಲ ಬೇಡ ಎಂದಿದ್ದಾರೆ. ಕರೆಯದವರ ಮನೆ ಬಾಗಿಲಿಗೆ ಹೋಗಲಾಗುತ್ತಾ, ದೇವೇಗೌಡರು ದೆಹಲಿಯಿಂದ ಬಂದ ಮೇಲೆ ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ವಿಶ್ವವಿಖ್ಯಾತ ಹಂಪಿಯ ಪ್ರವಾಸಿ ತಾಣಕ್ಕೆ ನೀವೇನಾದರೂ ಎಂಟ್ರಿ ಆದರೆ ನಾಟ್ ರೀಚಬಲ್ ಆಗ್ತೀರಾ. ಯಾಕಂದ್ರೆ ಹಂಪಿ ಪ್ರವಾಸಿ ತಾಣಕ್ಕೆ ನೆಟ್ವರ್ಕ್ ಸಮಸ್ಯೆ ಕಾಡುವುದಕ್ಕೆ ಶುರುವಾಗಿದೆ. ಮೊಬೈಲ್ ನೆಟ್ವರ್ಕ್ ಸಿಗದೆ ಪ್ರವಾಸಿಗರು ಪರದಾಡ್ತಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹಂಪಿ ಸುತ್ತಮುತ್ತಲ 5-10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ನೆಟ್ವರ್ಕ್ ಸಿಗಲ್ಲ. ಜೊತೆಗೆ ಹಂಪಿಗೆ ಬರೋ ಪ್ರವಾಸಿಗರಿಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಕಾಡ್ತಾ ಇದೆ. ತುಂಗಾಭದ್ರಾ ನದಿ ಇದ್ರೂ ಕುಡಿಯುವ ನೀರಿನ ಸೌಲಭ್ಯವಿಲ್ಲ. ಅಷ್ಟೇ ಯಾಕೆ, ವಿಶ್ವವಿಖ್ಯಾತ ಪ್ರವಾಸಿ ತಾಣದಲ್ಲೇ ಶೌಚಾಲಯ ಸಮಸ್ಯೆ ಕಾಡ್ತಿದೆಯಂತೆ. ಈಗ ಹಂಪಿ ವಿಶ್ವ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಾನ, ಮತ್ತು ಅವರು ಫೋನ್ ಮಾಡಿ ಒಂದು ಸ್ಥಳಕ್ಕೆ ಬರಬೇಕಂದ್ರೆ ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ ಇದೆ. ಸೊ ಇಲ್ಲೆಲ್ಲ BSNL ಬಿಟ್ಟರೆ ಅದು BSNL ಕೂಡ ಕರೆಂಟ್ ಹೋದಾಗ ಅದು ಕೂಡ ಬರಲ್ಲ ಸರ್. ಆ BSNL ಬಿಟ್ಟರೆ ಬೇರೆ ಯಾವುದೇ ನೆಟ್ವರ್ಕ್ ಉಳಿಯಲಿ ಕೆಲಸ ಮಾಡಲ್ಲ. ಇಲ್ಲಿ ಮಟ ಬಂದಿವ್ರಿ ಹಂಪಿ ನೋಡ್ಲಿಕ್ಕೆ, ಆದ್ರೆ ನಾವು ಫ್ರೆಂಡ್ಸ್ ನಾವು ಬೇರೆ ಬೇರೆ ಕಡೆ ಇದ್ದೀವಿ ರೀ. ಇಲ್ಲಿ ಒಳಗೆ ನೆಟ್ವರ್ಕ್ ಅಂದ್ರೆ ಏನು ಇಲ್ರಿ, ಪ್ರಾಬ್ಲಮ್ ನೆಟ್ವರ್ಕ್ ಹುಡುಕೊಂಡು ಹೋಗಿದ್ರೆ ಒಳಗೆ ನಾವು ಮತ್ತೆ ನಮ್ಮ ಗಾಡಿ ಎಲ್ಲಿದೆ. ಇನ್ನುಳಿದ ಸುದ್ದಿಗಳನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಚಿಕ್ಕಮಗಳೂರು ಜಿಲ್ಲೆಯ ಕೊಟ್ಟಿಗೆಹಾರದಲ್ಲಿ ಮಳೆರಾಯನ ಅಬ್ಬರ ಮತ್ತೆ ಶುರುವಾಗಿದೆ. ಮೂಡಿಗೆರೆ ತಾಲೂಕಿನ ಸುತ್ತಮುತ್ತ ಧಾರಾಕಾರ ಮಳೆಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. 4-5 ದಿನದಿಂದ ಮಳೆ ಕಡಿಮೆ ಆಗಿದ್ದರಿಂದ ಕಾಫಿ ಬೆಳೆಗಾರರು ಕೊಂಚ ನಿಟ್ಟುಸಿರು ಬಿಟ್ಟಿದ್ರು. ಆದರೆ ಮತ್ತೆ ಧಾರಾಕಾರ ಮಳೆಯಾಗಿದ್ದರಿಂದ ಆತಂಕಗೊಂಡಿದ್ದಾರೆ. ಕೋಲಾರದಲ್ಲೊಬ್ಬ ಶ್ರೀರಾಮನ ಪರಮ ಭಕ್ತರಿದ್ದಾರೆ. ಇವರು ಕಳೆದ 1.5 ದಶಕದಿಂದ ಶ್ರೀರಾಮ ಎಂದೇ ಬರೆಯುತ್ತಿದ್ದಾರೆ. ಈವರೆಗೆ 1 ಕೋಟಿ ಬಾರಿ ಶ್ರೀರಾಮ ಎಂದು ಬರೆದಿದ್ದಾರೆ. ಇವರ ಹೆಸರು ಪಾಚಾ ಸಾಬ್. ವಯಸ್ಸು 98 ವರ್ಷ. ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು. ಬಂಗಾರಪೇಟೆಯ ಮಾಗುಂದಿ ಗ್ರಾಮದ ಪಾಚಾ ಸಾಬ್ ಕೋಲಾರ ರಾಮನಗರದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಶ್ರೀರಾಮನ ಹೆಸರನ್ನು 1 ಕೋಟಿ ಬಾರಿ ಬರೆದಿರುವ ಪುಸ್ತಕವನ್ನು ಅಯೋಧ್ಯೆಯ ಮಂದಿರದಲ್ಲಿ ಶ್ರೀರಾಮನಿಗೆ ಅರ್ಪಿಸುವ ಆಸೆ ಇವರದ್ದಾಗಿದೆ. 3 ತಿಂಗಳ ಬಳಿಕ ನಂದಿಗಿರಿಧಾಮ ಓಪನ್ ಆಗಿದೆ. ಇಂದಿನಿಂದ ಚಿಕ್ಕಬಳ್ಳಾಪುರ ಪ್ರಸಿದ್ಧ ನಂದಿಗಿರಿಧಾಮ ಪ್ರವಾಸಿಗರಿಗೆ ಮುಕ್ತವಾಗಿದೆ. ಆಗಸ್ಟ್ 24ರಂದು ಮಳೆಯಿಂದ ಗುಡ್ಡ ಕುಸಿತ ಆಗಿತ್ತು. ರಸ್ತೆ ಕುಸಿತದಿಂದ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧಿಸಲಾಗಿತ್ತು. 80 ಲಕ್ಷ ರೂಪಾಯಿ ಅನುದಾನದಲ್ಲಿ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ. ರಸ್ತೆ ಕಾಮಗಾರಿ ಪೂರ್ಣವಾದ ಹಿನ್ನೆಲೆ ನಂದಿಬೆಟ್ಟ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಶನಿವಾರ ಭಾನುವಾರ ಮಾತ್ರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದ್ದು ಮತ್ತೆ ವೀಕೆಂಡ್ ಕರ್ಫ್ಯೂ ಜಾರಿಯಾಗಲಿದೆ. ಮುಂದಿನ ಲೋಕಸಭಾ ಚುನಾವಣೆ ವೇಳೆ ತೃತೀಯ ರಂಗ ಸಿದ್ಧ ಮಾಡುವುದಕ್ಕೆ ಟಿಎಂಸಿ ಹಾಗೂ ಎನ್ಸಿಪಿ ಮಾಸ್ಟರ್ ಪ್ಲಾನ್ ಮಾಡುತ್ತಿದೆ. ಮಹಾರಾಷ್ಟದ ಎನ್ಸಿಪಿ ನಾಯಕ ಶರದ್ ಪವಾರ್ರನ್ನು ಭೇಟಿಯಾದ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರೆ. ಬಿಜೆಪಿಯನ್ನು ವಿರೋಧಿಸುವ ಪಕ್ಷಗಳು ಒಂದೇ ವೇದಿಕೆಗೆ ಬರಬೇಕು, ಒಂದೇ ಮನಸ್ಥಿತಿಯ ಪಕ್ಷಗಳು ಒಗ್ಗೂಡಿ ಬಿಜೆಪಿ ವಿರುದ್ಧ ಗಟ್ಟಿಯಾದ ಪರ್ಯಾಯ ರಚಿಸಬೇಕು ಅಂತ ಚರ್ಚೆ ನಡೆಸಿದ್ದಾರೆ. 3 ಕೃಷಿ ಕಾನೂನುಗಳನ್ನು ರದ್ದುಗೊಳಿಸುವ ಮಸೂದೆಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಸಹಿ ಹಾಕಿದ್ದಾರೆ. ಚಳಿಗಾಲದ ಸಂಸತ್ ಚಳಿಗಾಲದ ಅಧಿವೇಶನ ಶುರುವಾಗಿದ್ದು ಕಲಾಪದ ಮೊದಲ ದಿನವೇ ಎರಡೂ ಸದನಗಳಲ್ಲಿ ಧ್ವನಿ ಮತಗಳಲ್ಲಿ 3 ವಿವಾದಾತ್ಮಕ ಕೃಷಿ ಕಾನೂನುಗಳನ್ನು ರದ್ದುಗೊಳಿಸಲು ಸಂಸತ್ ಅನುಮೋದನೆ ನೀಡಿತ್ತು. ಈ ಹಿನ್ನೆಲೆ ವಿವಾದಾತ್ಮಕ 3 ಕೃಷಿ ಕಾನೂನುಗಳನ್ನು ರದ್ದುಗೊಳಿಸುವ ಮಸೂದೆಗೆ ರಾಷ್ಟಪತಿ ಅಂಕಿತ ಹಾಕಿದ್ದಾರೆ. ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.